कार्यक्रम मुंदुवरिबहुदु। इन्नु सिद्धरामय्य ई कडेयल्लि तम्म शिष्यरिगे टिकेट कोडिसबेकु अंत हेळि शतायगताय प्लान माड्कोळ्ता इद्दारे। ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಉಳಿದಿರುವಂತ 15 ಕ್ಷೇತ್ರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹರಸಾಹಸ ಪಡ್ತಾ ಇದ್ದಾರೆ। ಹಾಗಾದ್ರೆ ಯಾರವರು ಶಿಷ್ಯರು ಯಾರ್ಯಾರಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಿಎಂ ಮಾಜಿ ಸಿಎಂ ಕಸರತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತ ಅಖಂಡ ಶ್ರೀನಿವಾಸ ಮೂರ್ತಿ ಮತ್ತು ರಾಮಪ್ಪ ಅವರಿಬ್ಬರಿಗೂ ಕೂಡ ಟಿಕೆಟ್ ಕೊಡಿ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ। ಪುಲಕೇಶನಗರದಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಟಿಕೆಟ್ ಬೇಕು, ಹರಿಹರ ಕ್ಷೇತ್ರದಿಂದ ರಾಮಪ್ಪ ಅವರು ಟಿಕೆಟ್ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ। ಅಖಂಡ ಅವರಿಗೆ ಸದ್ಯಕ್ಕೆ ಒಂದು ದಿನ ಸುಮ್ಮನೆರಿ ಅಂತ ಹೇಳಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ। ಯಾಕಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೆಂಬಲಿಗರ ಸಭೆಯನ್ನು ಕರೆದ್ರು, ನನಗೆ ಟಿಕೆಟ್ ಸಿಗಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು। ನಾನು ಮಾತ್ರ ಸ್ಪರ್ಧೆ ಮಾಡೇ ಮಾಡ್ತೀನಿ, ಇಲ್ಲಿ ಬೇರೆಯವರ ಕೈವಶ ಆಗೋದಕ್ಕೆ ಬಿಡೋದಿಲ್ಲ, ಸುಮ್ಮನೆ ಯಾವುದೋ ದೊಡ್ಡ ದೊಡ್ಡ ನಾಯಕರು ನಮ್ಮ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಹೇಳಿ ಅಖಂಡ ಶ್ರೀನಿವಾಸ ಮೂರ್ತಿ ಮಾತನಾಡಿದ್ರು। ಅದರ ಜೊತೆಗೆ ಹರಿಹರ ಕ್ಷೇತ್ರದಿಂದ ರಾಮಪ್ಪ ನೇರವಾಗಿ ಹೈಕಮಾಂಡ್ಗೆ ಒಂದು ಸೂಚನೆ ಕೊಟ್ಟುಬಿಟ್ಟಿದ್ರು, ಒಂದು ವೇಳೆ ನನಗೆ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ನಾನು ಬೇರೆ ಕಡೆ ಹೋಗ್ಬಿಡ್ತೀನಿ ಅಂತ। ಸೊ ಈಗ ಸಿದ್ದರಾಮಯ್ಯ ಅವರು ಕಸರತ್ತು ಮಾಡ್ತಿದ್ದಾರೆ, ಡೀಟೇಲ್ಸ್ ನೆಟ್ ಹೋಗ್ತಾರೆ। ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ। ಆನಂದ್, ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿರೋದೇ ಈ ರೀತಿಯ ಗುದ್ದಾಟ ಕಾರಣ ಆಗಿದೆ, ನಾ ಮುಂದು ತಾ ಮುಂದು, ಒಂದು ವೇಳೆ ನಮ್ಮ ಬಲದವರು ಬಂದರೆ ನಾನು ಸಿಎಂ ಆಗ್ಬೋದು ಅನ್ನುವಂಥ ಆಸೆ ಇಲ್ಲಿ ಎದ್ದು ಕಾಣ್ತಾ ಇದೆಯಾ ಸಿದ್ದರಾಮಯ್ಯನವರಲ್ಲಾಗಲಿ ಡಿ ಕೆ ಶಿವಕುಮಾರ್ ಅವರಲ್ಲಾಗಲಿ? ಎರಡನೇದಾಗಿ ಸಿದ್ದರಾಮಯ್ಯನವರ ಈ ಮನವಿಗೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ, ಆ ಪ್ರಶ್ನೆ ಸದ್ಯಕ್ಕಿದೆ। ಖಂಡಿತವಾಗ್ಲೂ ಪ್ರಣಿತ್, ಪ್ರಮುಖವಾಗಿ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅಂತಿಮವಾದಂಥ ಒಂದು ಕಸರತ್ತನ್ನು ನಡೆಸ್ತಾ ಇದ್ದಾರೆ। ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಿನ್ನೆ ತಾನೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಪಕ್ಷೇತರಾಗಿ ನಿಲ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಜೊತೆಗೆ ಇವತ್ತು ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಪಕ್ಷದ ವಿರುದ್ಧ ಸೆಡ್ಡು ಹೊಡೆದಿರ್ತಕ್ಕಂಥದ್ದು, ಇದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಪದೇ ಪದೇನ ಮನವಿಯನ್ನು ಮಾಡ್ಕೊಳ್ತಾ ಇದ್ರು ತಮಗೆ ಟಿಕೆಟನ್ನು ಕೊಡಿಸಬೇಕು ಅಂತ। ಪ್ರಮುಖವಾಗಿ ಹರಿಹರ ಕ್ಷೇತ್ರದ ಆಲಿ ಶಾಸಕರಾಗಿರ್ತಕ್ಕಂಥ ರಾಮಪ್ಪ ಅವರಿಗೂ ಕೂಡ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ, ಜೊತೆಗೆ ಲಿಂಗಸ್ಗೂರಿನಲ್ಲಿ ಇರತಕ್ಕಂತ ಡಿ ಎಸ್ ಹುಲಗೇರಿ ಏನಿದ್ದಾರೆ ಇವ್ರಿಗೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ। ಹೀಗಾಗಿ ಸಿದ್ದರಾಮಯ್ಯ ಆಪ್ತರನ್ನೇ ಪಕ್ಷದಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಅವ್ರನ್ನೇ ಯಾಕೆ ಈ ರೀತಿ ಒಂದು ಟಿಕೆಟ್ ಘೋಷಣೆ ಮಾಡದೆ ಪೆಂಡಿಂಗ್ ಅನ್ನು ಇಟ್ಟಿದ್ದಾರೆ ಅನ್ನೋದು ಗೊಂದಲ ಹಾಗೆ ಆತಂಕ ಅವರಲ್ಲಿ ಕಾಡ್ತಾ ಇರತಕ್ಕಂಥದ್ದು। ಹೀಗಾಗಿ ಸಿದ್ದರಾಮಯ್ಯ ಅವರ ಮೇಲೆ ಪದೇ ಪದೇ ಆಕಾಂಕ್ಷಿಗಳು ಅವರ ಬೆಂಬಲಿಗರು ಹೋಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ನಮಗೆ ಟಿಕೆಟನ್ನು ಕೊಡಿಸಿ ಅಂತ। ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆಯೇ ಸದಾಶಿವನಗರದಲ್ಲಿರ್ತಕ್ಕಂಥ ಖರ್ಗೆ ನಿವಾಸಕ್ಕೆ ಬಂದು ಒಂದು ತೀವ್ರವಾದಂಥ ಒಂದು ಲಾಬಿಯನ್ನು ನಡೆಸಿದ್ದಾರೆ। ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ಕೊಡಬೇಕು, ಅವರು ಗೆಲ್ತಕ್ಕಂಥ ಒಂದು ಕ್ಯಾಂಡಿಡೇಟ್ ಇದ್ದಾರೆ, ಹಾಗಾಗಿ ಅವರನ್ನು ಪಕ್ಷದಿಂದ ದೂರ ಹಿಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ। ಇದರ ಜೊತೆಗೆ ಹರಿಹರ ಕ್ಷೇತ್ರದ ಟಿಕೆಟನ್ನು ರಾಮಪ್ಪ ಅವರಿಗೆ ಕೊಡಬೇಕು, ಅವರು ಆಲಿ ಶಾಸಕರಿದ್ದಾರೆ, ಜನನೂ ಕೂಡ ಕ್ಷೇತ್ರದಲ್ಲಿ ಅವರು ಪರವಾಗಿದ್ದಾರೆ ಅನ್ನೋ ಒಂದು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು। ಮೊನ್ನೆ ಕೂಡ ಕೆ ಪಿ ಸಿ ಸಿ ಕಚೇರಿಗೆ ರಾಮಪ್ಪ ಅವರು ಬಂದು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಒಂದು ವೇಳೆ ಏನಾದರೂ ನಮಗೆ ಟಿಕೆಟ್ ಕೊಡದೇ ಇರತಕ್ಕಂಥ ಒಂದು ಪಕ್ಷದಲ್ಲಿ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀವಿ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು। ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಆಲಿ ಶಾಸಕರು ಪಕ್ಷ ಬಿಡ್ತಕ್ಕಂಥ ಒಂದು ಆತಂಕ ಕಾಂಗ್ರೆಸ್ ನಾಯಕರನ್ನು ಕಾಡ್ತಾ ಇದೆ। ಈ ಹಿನ್ನೆಲೆಯಲ್ಲಿ ಇವತ್ತು 15 ಜನರಿಗೆ ಬಾಕಿ ಇರತಕ್ಕಂಥ ಒಂದು ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ। ಹಾಗಾಗಿ ಸಿದ್ದರಾಮಯ್ಯನವರ ಮೂಲಕ ತಮ್ಮ ಬೆಂಬಲಿಗರಿಗೆ ತಮಗೆ ಟಿಕೆಟ್ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತೀವ್ರವಾದಂಥ ಒಂದು ಲಾಬಿಗಳನ್ನು ನಡೆಸ್ತಾ ಇದ್ದಾರೆ ಪ್ರಣೋದ್।